ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಆಡಳಿತ ವಿಪಕ್ಷಗಳ ಸದನ ಕದನಕ್ಕೆ ತಯಾರಿ. ಇವತ್ತಿಂದ ಜೂನ್ 26ರವರೆಗೂ ವಿಧಾನಸಭಾ ಮುಂಗಾರು ಅಧಿವೇಶನ. ಮೂಡಾ ವಾಲ್ಮೀಕಿ ಹಗರಣಗಳೇ ಬಿಜೆಪಿ ಜೆಡಿಎಸ್ ಅಸ್ತ್ರ. ಸೂಡಾ ಅಕ್ರಮವನ್ನ ಪ್ರತ್ಯಾಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ಪಡೆ ಪ್ಲಾನ್. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಖಂಡಿಸಿ ಬಿಜೆಪಿ ಸಮರ. ಅಧಿವೇಶನ ಆರಂಭಕ್ಕೂ ಮೊದಲು ಬಿಜೆಪಿ ನಾಯಕರಿಂದ ಪಾದಯಾತ್ರೆ. ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಪಾದಯಾತ್ರೆ. ಮಾಜಿ ಸಿಎಂ ಬೊಮ್ಮಾಯಿ ಎಚ್ ಡಿ ಕುಮಾರಸ್ವಾಮಿ ಅನುಪಸ್ಥಿತಿ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಎದುರಿಸೋ ಸವಾಲು. ಈ ಬಾರಿಯ ಅಧಿವೇಶನದಲ್ಲಿ ಒಂಟಿ ಹೋರಾಟಕ್ಕೆ ಸಜ್ಜಾದ ಆರ್ ಅಶೋಕ್. ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ತಾರ ಅಹಿಂದ ನಾಯಕರು. ಹಿರಿಯ ದಲಿತ ಸಚಿವರ ಮನೆಯಲ್ಲಿ ನಾಯಕರ ಸಭೆ. ಅಧಿವೇಶನದ ಒಳಗೂ ಹೊರಗೂ ಸಿದ್ದರಾಮಯ್ಯ ಪರ ನಿಲ್ಲಲು ನಿರ್ಧಾರ. ಬಿ ನಾಗೇಂದ್ರ ಆದಾಯ ಮೂಲಗಳು ಏನೇನು? ಎಲೆಕ್ಷನ್ ವೇಳೆ ಸಲ್ಲಿಸಿದ ಆಸ್ತಿ ಪತ್ರದ ಅಫಿಡವಿಟ್. ದಾಳಿ ವೇಳೆ ಸಿಕ್ಕ ಆಸ್ತಿ ಪತ್ರಗಳ ತಾಳೆ. ಇಡಿ ತನಿಖೆಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ಮಾಜಿ ಸಚಿವರಿಗೆ ಸಂಕಷ್ಟ. ಭಾರಿ ಕುತೂಹಲ ಮೂಡಿಸಿರೋ ಶಾಸಕ ಬಸನಗೌಡ ದದ್ದಲ್ ನಡೆ. ಇಂದು ವಿಧಾನಸಭಾ ಕಲಾಪಕ್ಕೆ ಹಾಜರಾಗ್ತಾರಾ ಇಲ್ಲವಾ ಅನ್ನೋ ಕುತೂಹಲಕ್ಕೆ ತೆರೆ. ವಿಧಾನಸಭೆ ಅಧಿವೇಶನಕ್ಕೆ ಇವತ್ತು ಹಾಜರ್. ವಾಲ್ಮೀಕಿ ನಿಗಮ ಹಗರಣದ ಹಣ ಎಲೆಕ್ಷನ್ಗೆ ಬಳಕೆ ಆರೋಪ. ಇಡಿ ಆರೋಪಗಳನ್ನ ಪುಷ್ಟೀಕರಿಸುವಂತಿದೆ. ಸ್ಕ್ಯಾಮ್ನ ಟೈಮ್ಲೈನ್ 2023ರ ಡಿಸೆಂಬರ್ನಿಂದ ಮೇ 7ರವರೆಗೆ ಏನೆಲ್ಲ ಆಯಿತು ಅಂತ ಮಾಹಿತಿ ಕಲೆ ಹಾಕಿರುವ ಇಡಿ. ಶಾಸಕ ದದ್ದಲ್ರ 18 ಜನ ಆಪ್ತರಿಗೆ ಇಡಿ ನೋಟಿಸ್. ದದ್ದಲ್ಗೆ ಆಸ್ತಿ ಮಾರಾಟ ಮಾಡಿದವರಿಗೂ ಇಡಿ ಸಮನ್ಸ್ ಜಾರಿ. ಬೆಂಗಳೂರಿನ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಲು ಸೂಚನೆ. ವಾಲ್ಮೀಕಿ ಅವ್ಯವಹಾರ ಕೇಸ್ನಲ್ಲಿ ಎಂಡಿ ಪದ್ಮನಾಭ್ ಮೊಬೈಲ್ ಮಿಸ್ಸಿಂಗ್. ಇದೇ ಮೊಬೈಲ್ನಲ್ಲಿ ಹಗರಣದ ಮಾಹಿತಿ ಇರೋ ಬಗ್ಗೆ ಅನುಮಾನ. ಸ್ನೇಹಿತ ದಿವಾಕರ್ ಮೂಲಕ ಪದ್ಮನಾಭ್ ಮೊಬೈಲ್ ನಾಶಪಡಿಸಿರೋ ಶಂಕೆ. ಕಾವೇರಿ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸಚಿವರ ಏಟು ಎದುರೇಟು. ಎಚ್ ಡಿ ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ಟಾಕ್ ಫೈಟ್. ಒಬ್ಬರ ಮೇಲೊಬ್ಬರು ಜವಾಬ್ದಾರಿ ಹಾಕಲು ಮುಂದಾದ ಉಭಯ ನಾಯಕರು. ನಕಲಿ ಎಸ್ಟಿ ಸರ್ಟಿಫಿಕೇಟ್ ಪಡೆದ ವ್ಯಕ್ತಿ ಕರೆತಂದು ಟಿಕೆಟ್ ಕೊಡಿಸಿದ್ರು. ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಆಕ್ರೋಶ. ವಾಲ್ಮೀಕಿ ಸಮಾಜಕ್ಕೆ ಮೋಸ ಮಾಡಿದ್ರು ಅಂತ ಆರೋಪ. ಶಿವಮೊಗ್ಗದಲ್ಲಿ ಸರ್ಕಾರಿ ಆಸ್ತಿಗಳ ಮೇಲೆ ಭೂಮಾಫಿಯಾ ಕಣ್ಣು. ಏರ್ಪೋರ್ಟ್ ರಸ್ತೆಯನ್ನೇ ಖಾಸಗಿ ವ್ಯಕ್ತಿ ಹೆಸರೇ ಖಾತೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಅಡಿ ಮಾಡಿಕೊಟ್ಟಿರುವ ಅಧಿಕಾರಿಗಳು. ಮುರುಘಾ ಮಠದಲ್ಲಿ ನಾಪತ್ತೆಯಾಗಿದ್ದ ಬೆಳ್ಳಿ ವಿಗ್ರಹ ಪತ್ತೆ. ಮಠದ ಆವರಣದಲ್ಲಿರುವ ಶಾಲೆ ಬಳಿ ಪತ್ತೆಯಾದ ಮೂರ್ತಿ. ಗೋಣಿ ಚೀಲದಲ್ಲಿ ತಂದು ಮೂರ್ತಿ ಇಟ್ಟು ಹೋಗಿರೋ ಕಳ್ಳರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಮುನ್ಸೂಚನೆ. 3 ದಿನ ರೆಡ್ ಅಲರ್ಟ್ ಘೋಷಣೆ. ತುಂಬಿ ಹರಿಯುತ್ತಿರೋ ನೇತ್ರಾವತಿ ನದಿ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗೋ ಭೀತಿ. ಎಚ್ಚರಿಕೆಯಿಂದಿರಲು ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಗೆ ಮೈದುಂಬಿದ ಜಲಪಾತ. ಬೆಳಗಾವಿ ಗಡಿಭಾಗದಲ್ಲಿ ಕಣ್ಮನ ಸೆಳಿತಾ ಇದೆ ಸುಂಡಿ ಜಲಪಾತ. ಫಾಲ್ಸ್ನ ದೃಶ್ಯ ಕಾವ್ಯ ಸವಿಯಲು ಮುಗಿಬೀಳ್ತಿರೋ ಜನ. ವಿಜಯನಗರದ ತುಂಗಭದ್ರಾ ಡ್ಯಾಂಗೂ ಜೀವಕಳೆ. ವೀಕೆಂಡ್ ಹಿನ್ನೆಲೆ ಡ್ಯಾಂ ಹಿನ್ನೀರಿಗೆ ಹೆಚ್ಚಿದ ಪ್ರವಾಸಿಗರ ಸಂಖ್ಯೆ. ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಾ ಪ್ರವಾಸಿಗರ ಹುಚ್ಚಾಟ. ತೆಲಂಗಾಣದಲ್ಲಿ ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಮುಷಿರಾಬಾದ್ ಪ್ರದೇಶದಲ್ಲಿ ರಸ್ತೆಗಳೆಲ್ಲ ಜಲಾವೃತ. ಕಾರಿನ ಗ್ಲಾಸ್ ಒಡೆದು 4 ರಕ್ಷಣೆ. ಪಶ್ಚಿಮ ಬಂಗಾಳದಲ್ಲಿ ನಿರಂತರ ಮಳೆ. ಕಾಲಿಂಪಾಂಗ್ನ ಸೆಲ್ಫಿ ಧಾರ್ ವ್ಯೂ ಪಾಯಿಂಟ್ನಲ್ಲಿ ಭೀಕರ ಭೂಕುಸಿತ. ಸಿಕ್ಕಿಂ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 10 ಸ್ಥಗಿತ. ರೈಲು ನಿಲ್ಲಿಸಲಿಲ್ಲ ಎಂಬ ಕಾರಣಕ್ಕೆ ಕಿಡಿಗೇಡಿಗಳ ಕಲ್ಲು ತೂರಾಟ. ಬಂಗಾಳದ ಆಲಂ ಬಾಬಾ ಮಜಾರ್ ಮೇಳದಲ್ಲಿ ಘಟನೆ. ಶೇಖ್ ಲಾಡೆನ್ ಬಂಧಿಸಿ ಉಳಿದವರಿಗಾಗಿ ಶೋಧ.
ಅಂದು ನಮ್ಮ ಮೆಟ್ರೋದಲ್ಲಿ ಹುಚ್ಚಾಟ, ಇಂದು ಯುರೋಪ್ ಸಂಸದ. ಟಿಕೆಟ್ ಖರೀದಿಸದೆ ಮೆಟ್ರೋದಲ್ಲಿ ಜಂಪ್ ಮಾಡಿ ಹೋಗಿದ್ದ ಫಿಡಿಯಾಸ್, ವಿವಾದ ಸೃಷ್ಟಿಸಿದ್ದ ಸೈಪ್ರಸ್ ದ್ವೀಪ ರಾಷ್ಟ್ರದ ಯೂಟ್ಯೂಬರ್ ಫಿಡಿಯಾಸ್ ಪನಹೋಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.